हेलो गाइज वेलकम बैक टू माय चैनल एल्लरिगू नम्म चैनल गे स्वागत फ्रेंड्स इवत्तु नानु सोमवार इवनिंग टू नाइट व्लॉग ना निम्म जोते शेयर माड्ता इदीनि नीवु नोड्तिरबहुदु जस्ट ईग ताने पूजे मुगिसिदीनि टाइम ईग आल्मोस्ट 6 गंटे इरबहुदु ನಾನು ವೀಕೆಂಡಲ್ಲಿ ಮಮ್ಮಿ ಮನೆಗೆ ಹೋಗಿದ್ದೆ ಸೊ ನಾನು ಸೋಮವಾರ ಒಂದು 3 ಗಂಟೆ ಅಷ್ಟರಲ್ಲಿ ಮನೆಗೆ ಬಂದಿದ್ದು ಬಂದು ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿ ಆನಂತರ ನಾನು ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಕೂಡ ಮುಗಿಸಿದಿನಿ ಫ್ರೆಂಡ್ಸ್ ಇದ್ದು ನಾನು ಊರಿಗೆ ಹೋಗಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದಂತ ಪಾತ್ರೆಗಳು ಸೊ ಅದೆಲ್ಲ ಹಾಗೆ ಇಟ್ಟಿದಿನಿ ಮತ್ತೆ ಗ್ಯಾಸ್ ಸ್ಟೌವ್ ಎಲ್ಲ ನೋಡ್ತಿರಬಹುದು ಎಲ್ಲ ಬರ್ನರ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಿದಿನಿ ಹಾಗೇನೇ ಫ್ರೆಂಡ್ಸ್ ಅಮ್ಮ ಮೂಲಂಗಿ ತಗೊಂಡಿದ್ರು ಅದು ಎಕ್ಸ್ಟ್ರಾ ಇತ್ತಂತ ಅದನ್ನ ನನಗೂ ಕೂಡ ಕೊಟ್ಟು ಕಳಿಸಿದ್ರು ಈಗ ನಾನು ಮೂಲಂಗಿ ಸಾಂಬಾರ್ ಮಾಡಬೇಕು ಡಿನ್ನರ್ ಗೆ ಅಂತ ಯಾವ ರೀತಿ ನಾನು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಟೀ ಟೈಮ್ ನಾನು ಟೀ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನಾವು ಟೀ ಪೌಡರ್ ನ ಯಾವಾಗಲೂ ಟಾಟಾ ಟೀ ಯೂಸ್ ಮಾಡ್ತೀವಿ ಅಥವಾ ರೆಡ್ ಲೇಬಲ್ ಈ ಸಲ ರೆಡ್ ಲೇಬಲ್ ತಗೊಂಡು ಬಂದಿದ್ದಾರೆ ಸೋ ಅದನ್ನೇ ಯೂಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಈಗ ನಾನು ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಇಲ್ಲಿ ತರಕಾರಿಗಳು ಏನೇನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ನಾನು ವಾಶ್ ಮಾಡಿ ಎಲ್ಲ ಹೆಚ್ಚಿಟ್ಕೊಂತಾ ಇದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಮೂಲಂಗಿ ಸಾಂಬಾರ್ ಮಾಡೋದಕ್ಕೆ ಮೂಲಂಗಿನ ರೌಂಡ್ ರೌಂಡ್ ಗೆ ಸಣ್ಣದಾಗಿ ಹೆಚ್ಚಿಕೊಂತೀನಿ ಅಮ್ಮ ಮಾಡೋದು ಹೇಗೆ ಅಂದ್ರೆ ಜಜ್ಜಿ ಮೂಲಂಗಿ ಸಾರು ಅಂತ ಹೇಳ್ತಾರೆ ಅಂದ್ರೆ ಮೂಲಂಗಿನ ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡು ಅದನ್ನ ಕಲ್ಲಲ್ಲಿ ಚೆಚ್ಚುತ್ತಾರೆ ಅಂದ್ರೆ ಅದು ಪೀಸ್ ಆಗೋ ತರ ಅವಾಗ ಅದನ್ನ ಹಾಕಿ ಫ್ರೈ ಮಾಡಿ ಸಾಂಬಾರ್ ಮಾಡ್ತಾರೆ ಬಟ್ ನಾನು ಇಲ್ಲಿ ರೌಂಡ್ ರೌಂಡ್ ಗೆ ಕಟ್ ಮಾಡಿ ಮಾಡ್ತಿದೀನಿ ಹಾಗೇನೇ ಅವರು ಕಾಯಿನ ರುಬ್ಬಿ ಹಾಕಿ ಮಾಡ್ತಾರೆ ನಾನು ಇಲ್ಲಿ ಹಾಗೆ ಮಾಡ್ತಿದೀನಿ ಹಸ್ಬೆಂಡ್ ಗೆ ಜಾಸ್ತಿ ಕಾಯಿ ರುಬ್ಬಿ ಹಾಕಿ ಮಾಡಿದ್ರೆ ಇಷ್ಟ ಆಗೋದಿಲ್ಲ ನನಗೂ ಕೂಡ ಈಗ ಮಾಡಿದ್ರೇನೇ ಇಷ್ಟ ಸೋ ಅದನ್ನ ನಾನು ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಸಾಂಬಾರ್ ಮಾಡೋದಕ್ಕೆ ಮೊದಲಿಗೆ ನಾನು ಬೇಳೆ ಹಾಕೊಂಡಿದೀನಿ ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ನೀವು ಹಾಕೊಳ್ಳಿ ಹಾಗೇನೇ ಇಲ್ಲಿ ಬೇಳೆನ ಹಾಕಿ ವಾಶ್ ಮಾಡ್ತಾ ಇದೀನಿ ಒಂದ ಸಲ ಎರಡು ಸಲ ವಾಶ್ ಮಾಡಿಬಿಟ್ಟು ಆನಂತರ ನಾನು ಯೂಸ್ ಮಾಡ್ತೀನಿ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದೀನಿ ಇಲ್ಲಿ ಎರಡು ಟೊಮೆಟೊ ಯೂಸ್ ಮಾಡಿದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದೀನಿ ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಅಂಡ್ ಇಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕ್ತಾ ಇದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದೀನಿ ಈಗ ಎಷ್ಟು ಬೇಕು ನೀರನ್ನ ಸೇರಿಸ್ತಾ ಇದೀನಿ ಸ್ವಲ್ಪ ಬೇಳೆ ಬೇಯುವಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಬೇಯೋದಕ್ಕೆ ಇಡಬೇಕು ಬೇಳೆ ಚೆನ್ನಾಗಿ ಮ್ಯಾಶ್ ಆಗೋವರೆಗೆ ಬೇಯಿಸಬೇಕು ಒಂದು 3-4 ವಿಸಲ್ ತಗೊಂಡ್ರೆ ಸಾಕಾಗುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೇಯುವಷ್ಟರಲ್ಲಿ ನಾನು ಇನ್ನೇನೇನ್ ತರಕಾರಿ ಬೇಕು ಅಂದ್ರೆ ಈರುಳ್ಳಿ ಅದಕ್ಕೆ ಒಗ್ಗರಣೆಗೆ ಹಾಕೋದಕ್ಕೆ ಏನೇನ್ ಐಟಮ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದು ನೋಡಿ ಎಷ್ಟು ಮ್ಯಾಶ್ ಆಗಿದೆ ಅಂತ ಈಗ ನಾನು ಒಂದು ವಿಸ್ಕರ್ ತಗೊಂಡು ಹಾಗೆ ಮ್ಯಾಶ್ ಮಾಡ್ತಾ ಇದೀನಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಈ ತರ ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಈಗ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂತಾ ಇದೀನಿ ಅದಕ್ಕೆ ಒಂದು 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತಾ ಇದೀನಿ
ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೊಂತಾ ಇದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಗೇ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅದು ಚಿಟಪಟ ಅಂತ ಸಿಡಿಯುತ್ತೆ, ಅದಕ್ಕೆ ಈ ರೀತಿ ಕವರ್ ಮಾಡಿದ್ದೀನಿ. ಈಗ ಇದಕ್ಕೆ ಒಂದು ಈರುಳ್ಳಿ ಹಾಕೊತಾ ಇದ್ದೀನಿ, ಒಂದು ದಪ್ಪ ಸೈಜ್ದು ಈರುಳ್ಳಿನ ಕಟ್ ಮಾಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಬೇಗ ಫ್ರೈ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಬೇಗ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ. ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋದು ಮೂಲಂಗಿ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆಯೇ ಸಾಂಬಾರಿಗೆ ಹಾಕೋದಕ್ಕೆ ಬೇಳೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ, ಒಂದು 4-5 ಸ್ಪೂನಷ್ಟು. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹಾಕಿಬಿಟ್ರೆ ಗಂಟು ಗಂಟು ಥರ ಉಳ್ಕೊಂಬಿಡುತ್ತೆ, ಈ ರೀತಿ ಕಲಸಿಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಅದನ್ನು ಮೂಲಂಗಿ ಜೊತೆ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ನಾನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕುಕ್ಕರ್ನ ತೊಳೆದು, ಹಾಗೆಯೇ ಖಾರದ ಪುಡಿ ಬಾಕ್ಸ್ನ ತೊಳೆದು ಅದರ ನೀರನ್ನು ಕೂಡ ಹಾಕೊತಾ ಇದ್ದೀನಿ. ನೀರು ಎಷ್ಟು ಬೇಕು ಈಗ ನೀವು ಹಾಕೊಬೇಕಾಗುತ್ತೆ ನೋಡಿಕೊಂಡು. ಜೊತೆಗೆ ಇದಕ್ಕೆ ಕಾಯಿತುರಿ ಕೂಡ ಸೇರಿಸ್ತಾ ಇದ್ದೀನಿ. ಕೆಲವರು ಹುಣಸೆ ರಸ ಹಾಕ್ತಾರೆ, ಅದು ಆಪ್ಷನಲ್ಲೂ, ಬೇಕಂದರೆ ಹಾಕೊಬಹುದು, ಇಲ್ಲ ಸ್ಕಿಪ್ ಮಾಡಬಹುದು. ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ಅದರ ನೆಸೆಸಿಟಿ ಇರೋದಿಲ್ಲ. ಫ್ರೆಂಡ್ಸ್, ನಾನು ಇನ್ನೊಂದು ಸೈಡು ಅನ್ನ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ. ಇಲ್ಲಿ ರೈಸ್ ಆಲ್ಮೋಸ್ಟ್ ರೆಡಿ ಆಗಿದೆ, ಈಗ ಗಂಜಿ ಎಲ್ಲನ್ನು ಬಸಿಬೇಕಾಗತ್ತೆ. ಹಾಗೆಯೇ ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ. ಮೂಲಂಗಿ ಬೆಂದಿದೆಯಾ ಅಂತ ನೋಡ್ಕೊಬೇಕು, ಒಂದು 1/4 ಭಾಗದಷ್ಟು ಬೆಂದಿದ್ರೆ ಸಾಕು. ಆ ಟೈಮ್ನಲ್ಲಿ ಉಪ್ಪನ್ನು ಸೇರಿಸಿದ್ರೆ ಆಗುತ್ತೆ. ಉಪ್ಪನ್ನು ಸೇರಿಸಿ ಸ್ವಲ್ಪ ಮಟ್ಟಿಗೆ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ. ಫ್ರೆಂಡ್ಸ್, ಈಗ ನಾನು ಸಣ್ಣ ಪುಟ್ಟ ಪಾತ್ರೆಗಳು ಏನಿತ್ತು ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಅಲ್ಲಲ್ಲೇ ನಾನು ವಾಶ್ ಮಾಡ್ಕೊಂಬಿಡ್ತೀನಿ, ಒಟ್ಟಿಗೆ ಹಾಕ್ಕೊಳ್ಳೋದಿಲ್ಲ. ಒಟ್ಟಿಗೆ ಹಾಕ್ಕೊಂಡ್ರೆ ನನಗೆ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಈಗ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ಮಾಡ್ಕೊತೀನಿ ಕೆಲಸಗಳನ್ನ. ಫ್ರೆಂಡ್ಸ್, ಈಗ ಅಡುಗೆ ಎಲ್ಲ ರೆಡಿ ಆಯಿತು, ಬಂದು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೀನಿ ಟಿ ವಿ ನೋಡಿಕೊಂಡು. ಫ್ರೆಂಡ್ಸ್, ಇದಿಷ್ಟು ಡಿನ್ನರ್ ಪ್ರಿಪ್ರೇಷನ್ ಆಯಿತು. ಇಲ್ಲಿ ನೋಡ್ತಿರಬಹುದು ಅನ್ನ ರೆಡಿಯಾಗಿದೆ, ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿ ಕಾಣಿಸಿದೆ ನೋಡಿ. ಹಾಗೆಯೇ ಇಲ್ಲಿ ತುಪ್ಪ, ಇದು ಮನೇಲಿ ಮಾಡಿರೋದು, ಈ ಗಾಜಿನ ಬಾಟಲ್ಗೆ ಹಾಕಿಟ್ಟಿದ್ದೀನಿ. ಈಗ ನಾನು ಊಟ ಸರ್ವ್ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು, ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟರು. ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ. ಫ್ರೆಂಡ್ಸ್, ಈಗ ನಾನು ಊಟ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ನೈಟ್ ಟೈಮ್ ಈಗ ಹಾಲು ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಹಾಲನ್ನ ಬಿಸಿ ಮಾಡೋದಕ್ಕೆ ಬಂದಿದ್ದೀನಿ. ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ನಾನು ಬೆಳಿಗ್ಗೆ ಕಾಫಿಗೆ ಅಂತ ಇಟ್ಟಿರ್ತೀನಿ. ಹಾಗೆಯೇ ಸ್ವಲ್ಪ ಹಾಲನ್ನು ಕಾಯಿಸಿ ನಾನು ಈ ರಾತ್ರಿ ಟೈಮ್ನಲ್ಲಿ ಕುಡಿತೀನಿ. ನೈಟ್ ಟೈಮ್ ನಾನು ಬಾದಾಮ್ ಪೌಡ್ರು ಹಾಕಿರ್ತೀನಿ, ಅಥವಾ ಡಾಕ್ಟ್ರು ಡ್ರೈ ಫ್ರೂಟ್ಸ್ದು ಒಂದು ಪೌಡ್ರು ಬರ್ಕೊಟ್ಟಿದ್ರು, ಅದನ್ನು ತಗೊಳ್ಳಿ ಅಂತ, ಅದನ್ನು ತೊಗೊತೀನಿ, ಅಥವಾ ಮಾಮ್ಸ್ ಹಾರ್ಲಿಕ್ಸು. ಸೊ ಇವತ್ತು ನಾನು ಡಾಕ್ಟ್ರು ಏನು ಸಜೆಸ್ಟ್ ಮಾಡಿದರೂ ಆ ಪೌಡರ್ನ ಹಾಕ್ತಾ ಇದ್ದೀನಿ ಹಾಲಿಗೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ ಕೇಸ್ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಾಮೆಂಟಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.